हेलो फ्रेंड्स वेलकम बैक टू माय चैनल एल्लरू आरामागिदीरा अंत अंदुकोंडिदीनि इवत्तु फर्स्ट टाइम नानु चैनल गे विजिट माडिरुवंत व्यूअर्स आगिद्रे वेलकम हेल्ता इदीनि वीडियो कोनेवरेगू नोडि इष्ट आद्रे लाइक शेयर कमेंट माडि सब्सक्राइब माड्तिद्रे सब्सक्राइब माड्कोळ्ळि इवत्तिन ओंदु स्पेशल वीडियो अंत हेळिद्रे इवत्तु नानु हेयर पैक हाकोता इदीनि अदु कर्ड अल्लि अदु नमगे कूदल नरिश आगिडुत्ते मत्ते तुंबा एनु शैनी लुक कोडुत्ते ಅದಲ್ಲದೆ ಹೇರ್ ರೀಗ್ರೋತ್ ಆಗೋದಿಕ್ಕೆ ಮತ್ತೆ ಏನು ಹೊಸ ಕೂದಲೆಲ್ಲ ಬರೋದಿಕ್ಕೆ ಮತ್ತೆ ಹೇರ್ ಫಾಲ್ ಆಗೋದು ಡ್ಯಾಂಡ್ರಫ್ ಅದೆಲ್ಲದರಿಂದನೂ ನಾವು ಮುಕ್ತಿ ಪಡಿಬಹುದು ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ತುಂಬಾ ಈಸಿಯಾಗಿ ಮತ್ತೆ ಪಾರ್ಲರ್ಗೆ ವಿಸಿಟ್ ಮಾಡಿ ನಾವು ಏನ್ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಸ್ಪಾ ಅದೆಲ್ಲ ಹೋಗಿ ತಗೊಂಡ್ರು ಅದಕ್ಕಿಂತ ಚೆನ್ನಾಗಿರೋಂತ ಒಂದು ಗುಡ್ ರಿಸಲ್ಟ್ ಕೊಡೋ ಅಂತ ಒಂದು ಹೋಮ್ ರೆಮಿಡಿ ತುಂಬಾ ಈಸಿ ಆಗಿದೆ ಮತ್ತೆ ಕಡಿಮೆ ಖರ್ಚಲ್ಲಿನೇ ನೀವು ಮನೆಯಲ್ಲಿ ತುಂಬಾ ಚೆನ್ನಾಗಿರುವಂತ ಸರ್ವಿಸ್ ನೀವೇ ಮಾಡ್ಕೋಬಹುದು ತುಂಬಾ ಈಸಿ ಆಗಿದೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನ ಯಾವ ರೀತಿ ಪ್ಯಾಕ್ ಪ್ರಿಪೇರ್ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ಹೇರ್ ಪ್ಯಾಕ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೋಬಹುದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕರ್ಡ್ ತಗೊಳ್ಳಿ ನಿಮಗೆ ಗೊತ್ತಿರೋ ತರನೇ ಕರ್ಡ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರುವಂಥದ್ದು ಮತ್ತೆ ಇದರಲ್ಲಿ ಸ್ಕಾಲ್ಪ್ಗೆ ಇನ್ಫೆಕ್ಷನ್ ಏನಾದರೂ ಆಗೋದಿದ್ರೆ ಅದನ್ನು ಇದು ಅವಾಯ್ಡ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಹೋಗೋದಕ್ಕೆ ಇಚ್ನೆಸ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಹೋಲ್ ಅಂದರೆ ಒಂದು ಫುಲ್ಲು ಲೆಮನ್ ಹಾಕ್ಕೊತಾ ಇದ್ದೀನಿ ಇದು ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಅಂದರೆ ಜಾಸ್ತಿ ವಿಟಮಿನ್ ಸಿ ಇರೋದ್ರಿಂದ ಇದು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ಸ್ನ ರಿಫ್ರೆಶ್ ಆಗಿ ಇಡುತ್ತೆ ಮತ್ತು ಸ್ಕಾಲ್ಪನ್ನು ಹೆಲ್ದಿಯಾಗಿಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಯಿಲ್ ಏನಿರುತ್ತೆ ನಮ್ಮ ಸ್ಕಾಲ್ಪಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಇದು ಅವಾಯ್ಡ್ ಮಾಡುತ್ತೆ ಮತ್ತು ಏನು ನಮಗೆ ಬೇಕಾಗಿರೋಂಥ ಇದರಲ್ಲಿ ಸ್ಕಾಲ್ಪಿಗೆ ಸ್ಟ್ರಾಂಗ್ ಏನಾಗುತ್ತೆ ಅದನ್ನು ಲೆಮನ್ ಕೊಡೋದಲ್ಲಿ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾನು ಬೇವಿಂದು ಏನು ಆಯಿಲ್ ಹಾಕ್ತಾ ಇದ್ದೀನಿ ನಿಮಗೆ ಅದಿಲ್ಲ ಅಂತ ಹೇಳಿದ್ರೆ ಬೇವಿನ ಸೊಪ್ಪಿನ ಪೌಡರ್ನು ನೀವು ಮಿಕ್ಸ್ ಮಾಡ್ಕೋಬೋದು ಇದೇನು ಮಾಡುತ್ತೆ ಹೇರ್ಸಲ್ಲಿರೋಂಥ ಡರ್ಟ್ ಪಾರ್ಟಿಕಲ್ಸ್ನ ತೆಗೆಯುತ್ತೆ ಮತ್ತು ಗ್ರೇ ಹೇರ್ಸ್ನ ಇದು ಕಡಿಮೆ ಮಾಡುತ್ತೆ ಫ್ರೀಜಿ ಹೇರ್ಸ್ನ ತೆಗೆಯುತ್ತೆ ಮತ್ತು ಏನಾದರೂ ಏನು ಲೈಸ್ ಇರುತ್ತಲ್ಲ ಅಂದರೆ ಏನೇನಾದ್ರು ಇರುತ್ತಲ್ಲ ಅದನ್ನು ಇದು ಕಡಿಮೆ ಮಾಡುತ್ತೆ ಸ್ಕಾಲ್ಪ್ನ ಕಂಡೀಷನ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಒಂದು 5 ಡ್ರಾಪ್ಸ್ ಅಷ್ಟು ನಾನು ನೀಮ್ ಏನು ಆಯಿಲ್ ಬರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೇ 2 ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೋತಾ ಇದ್ದೀನಿ ಇದು ಅಷ್ಟೇ ಹೇರ್ಸಿಗೆ ತುಂಬ ಒಳ್ಳೆಯದಿದೆ ನರಿಷಿಂಗ್ ಕೊಡುತ್ತೆ ಮತ್ತು ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಆಲಿವ್ ಆಯಿಲು ಅಷ್ಟೇ ತುಂಬ ಹೆಲ್ದಿಯಾಗಿರೋಂಥದ್ದು ನಿಮಗೆ ಆಲಿವ್ ಆಯಿಲ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಕೋಕೋನಟ್ ಆಯಿಲನ್ನು ನೀವು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನೀವು ಕೋಕೋನಟ್ ಆಯಿಲ್ ಹಾಕೊಂಡಾದರೆ 1 ಟೇಬಲ್ಸ್ಪೂನು ಇಲ್ಲಾಂದರೆ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಆಲೋವೆರಾ ಜೆಲ್ ಇದನ್ನು ನೀವು ಹಾಕ್ಕೊಳ್ಳಿ ನಾನು 1 ಟೇಬಲ್ಸ್ಪೂನಷ್ಟು ಆಲೋವೆರಾ ಜೆಲ್ ಹಾಕೋತಾ ಇದ್ದೀನಿ ಇದು ಹೇರ್ಸ್ನ ಮಾಯಿಶ್ಚರೈಸರ್ ಆಗಿಡುತ್ತೆ ಮತ್ತು ಏನಾಗುತ್ತೆ ನಮ್ಮ ಕೂದಲಲ್ಲಿ ಶೈನಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾಕ್ ಪ್ರಿಪೇರ್ ಮಾಡ್ಕೋಬೋದು ನೀವು ಸ್ಪೂನಲ್ಲಿ ಬೇಡ ಅಂತೇಳಿದ್ರೆ ಒಂದು ಬ್ಲೆಂಡರ್ ತೊಗೊಂಡ್ಬಿಟ್ಟು ಅದರಿಂದನೂ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಫೋಮಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು ಆದಷ್ಟು ನೀವು ಗಟ್ಟಿ ಮೊಸರನ್ನ ತೊಗೊಳ್ಳಿ ಇಲ್ಲ ಅಂತೇಳಿದ್ರೆ ಅದು ಮುಖದ ಮೇಲೆಲ್ಲ ಅಪ್ಲೈ ಮಾಡಿದಮೇಲೆ ಇಳಿಯುತ್ತೆ ಹಾಗಾಗಿ ಆದಷ್ಟು ಗಟ್ಟಿ ಮೊಸರನ್ನ ನೀವು ಯೂಸ್ ಮಾಡ್ಕೊಳ್ಳಿ ರೆಡಿ ಇದೆ ಪ್ಯಾಕು ಇವಾಗ ಅಪ್ಲೈ ಮಾಡೋಣ ನೋಡ್ಕೊಂಬಂದ್ರಿಯಲ್ಲ ತುಂಬ ಈಸಿಯಾಗಿದೆಲ್ಲ ಇಂಗ್ರೀಡಿಯೆಂಟ್ಸು ಅದರಲ್ಲಿ ನಿಮಗೆ ಆಲಿವ್ ಆಯಿಲು ಇಲ್ಲ ಅಂತ ಹೇಳಿದ್ರೆ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೋಬೋದು ಆಲೋವೆರಾ ಜೆಲ್ ನೀವು ಮಾರ್ಕೆಟಿಂದ ತಂದಿರೋದು ಬೇಡ ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗುವಂಥದ್ದು ಸ್ವಲ್ಪ ಅದನ್ನು ಲಕ್ರೇಟ್ ಮಾಡಿಕೊಂಡು ನೀವು ಏನು ಇಲ್ಲಾಂದರೆ ಬ್ಲೆಂಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೋದು ನೀವು ಆದಷ್ಟು ಕರ್ಡನ್ನು 1-2 ಡೇಸ್ ಕರ್ಡ್ ಯೂಸ್ ಮಾಡಿದ್ರೆ ತುಂಬ ಹೇರ್ಸ್ಗೆ ಚೆನ್ನಾಗಿ ಕೊಡುತ್ತೆ ಸ್ಕಾಲ್ಪಿಗೆಲ್ಲ ನೀವು ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಹೋಗುತ್ತೆ ಹೇರ್ ಫಾಲ್ ಆಗೋದು ಅವಾಯ್ಡ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋಣ ಫಸ್ಟ್ ಕೂದಲಿದ್ದು ಸಿಕ್ಕೆಲ್ಲ ಬಿಡಿಸ್ಕೊಂಡು ನೀವು ಎಣ್ಣೆ ಅಪ್ಲೈ ಮಾಡಿದ್ರೆ ಅದನ್ನ ವಾಶ್ ಆಗಿರ್ಬೇಕು ಅದು ಆದ್ಮೇಲೆ ಇದನ್ನ ಅಪ್ಲೈ ಮಾಡಿ ನೀವು ಎಣ್ಣೆನೆ ಫಸ್ಟ್ ನೀವು ಅಪ್ಲೈ ಮಾಡಿದ್ರೆ ಅದು ಕರ್ಡ್ ಸ್ಕಾಲ್ಪಿಗೆ ಹಚ್ಚುವಾಗ ಅಷ್ಟು ಹಿಡಿಯೋದಿಲ್ಲ ಹಾಗಾಗಿ ಫುಲ್ ಡ್ರೈ ಇರುವಂತ ಹೇರ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಇದನ್ನ ಪಾರ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬರಬೇಕು
ಫುಲ್ ಹೇರ್ಸ್ಗೆ ಅಪ್ಲೈ ಮಾಡಬೇಕು. ನಮಗೆ ಹೇರ್ಸ್ ಸ್ಮೂತ್ ಕೊಡುತ್ತೆ ಇದು. ಆಲಿವ್ ಆಯಿಲ್ ಹಾಕಿದ್ದೀವಿ ಮತ್ತು ವಿಟಮಿನ್ ಇ ಇವೆಲ್ಲ ಕ್ಯಾಪ್ಸುಲು ಅದೆಲ್ಲ ಹಾಕಿರೋದ್ರಿಂದ ಹೇರ್ಸ್ ತುಂಬ ಸ್ಮೂತ್ ಆಗುತ್ತೆ ಮತ್ತು ಶೈನಿ ಬರುತ್ತೆ. ಕರ್ಡು ನಮಗೆ ಹೊಸ ಹೇರ್ಸು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು 15 ಡೇಸ್ ಒನ್ಸು ನೀವು ಅಪ್ಲೈ ಮಾಡೋದ್ರಿಂದ ಕಂಡೀಷನರ್ ಥರ ಹೇರ್ಸ್ನ ನೀಟಾಗಿ ಚೆನ್ನಾಗಿಡತ್ತೆ. ಸ್ವಲ್ಪ ವಾರ್ಮ್ ಆಗೋ ಥರ ಲೈಟ್ ಮಸಾಜ್ ಕೊಡಿ. ಟ್ವೆಂಟಿ ಟು 30 ಮಿನಿಟ್ಸ್ ಬಿಟ್ಟರೆ ಆಯಿತು. ಅದು ಆದಮೇಲೆ ನೀವು ಏನು ಮಾಮೂಲಿ ಶ್ಯಾಂಪು ಏನು ಯೂಸ್ ಮಾಡ್ತೀರಿ, ಶೀಗೆಕಾಯಿ ಯೂಸ್ ಮಾಡ್ತೀರಿ, ಅದರಿಂದ ಹೆಡ್ ಬಾತ್ ಮಾಡ್ಬೋದು. ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಸಿಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು 30 ಮಿನಿಟ್ಸ್ ಬಿಟ್ಟು ಇದನ್ನ ಹೇರ್ ವಾಶ್ ಮಾಡಿರೋಂಥದ್ದು. ಶಾಂಪು ಯೂಸ್ ಮಾಡಿದ್ದೀನಿ, ಮೈಲ್ಡ್ ಶಾಂಪು ಯಾವಾಗಲೂ ಯೂಸ್ ಮಾಡೋದು. ಹಾಗಾಗಿ ಇಲ್ಲಾಂದ್ರೆ ಶೀಗ ಪೌಡರ್ ಆದರೂ ಯೂಸ್ ಮಾಡಿ ವಾಶ್ ಮಾಡಿದ್ರೆ ಆಯಿತು. ಒಟ್ಟಲ್ಲಿ ಅದು ಏನು ನಾವು ಕರ್ಡ್ ಏನು ಮೊಸರು ಹಚ್ಕೊಂಡಿರ್ತೀವಿ ಅದು ಸ್ವಲ್ಪನೂ ಸ್ಕಾಲ್ಪಲ್ಲಿ ಉಳಿದೇ ಇರೋ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನಂತ ಹೇಳಿದ್ರೆ ಮೊಸರಿಂದು ಅಥವಾ ಏನು ಆಯಿಲ್ ಏನು ಹಾಕಿರ್ತೀವಿ ಅದು ಏನು ಸ್ಕಾಲ್ಪಲ್ಲಿ ಉಳ್ಕೊಂಡ್ರೆ ಕ್ಲೀನಾಗಿ ಡ್ರೈ ಆಗದೇ ಇದ್ರೆ ಮತ್ತೆ ಡ್ಯಾಂಡ್ರಫ್ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. 30 ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಟೈಮ್ ಇದ್ರೆ 1 ಅವರ್ ತನಕನೂ ಬಿಡ್ಬೋದು, ತೊಂದರೆ ಇಲ್ಲ. 15 ಡೇಸ್ ಒನ್ಸ್ ನೀವು ಇದನ್ನ ಮಾಡ್ತಾ ಬಂದ್ರೆ ಡ್ಯಾಂಡ್ರಫ್ ಫುಲ್ ಹೋಗುತ್ತೆ. ಹೋಪ್ಫುಲಿ ಇವತ್ತಿಂದ ವಿಡಿಯೋ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ನಿಮ್ಗೆ ಅದರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹೋಪ್ಫುಲಿ ಇವತ್ತಿಂದ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ.